ಸ್ಯಾಂಡಲ್ವುಡ್ನಲ್ಲಿ ಕಳೆದ ಎರಡು ವರ್ಷಗಳಿಂದ ತನ್ನ ಕ್ರೇಜ್ ಅನ್ನು ಬೆಂಕಿಯಂತೆ ಹಚ್ಚಿಕೊಂಡು ಹೋಗುತ್ತಿರುವ ಚಿತ್ರವೆಂದರೆ ಅದು ನಮ್ಮ KGF. ರಾಕಿಂಗ್ ಸ್ಟಾರ್ ರಿಷ್ ಅವರು ಇದಕ್ಕಾಗಿ ಎರಡು ವರ್ಷಗಳನ್ನು ಮುಡುಪಾಗಿ ಸಿಟ್ಟಿದ್ದಾರೆ. ಇನ್ನು ಇಂದು ರಾಕಿಂಗ್ ಸ್ಟಾರ್ ರಿಷ್ ಅವರು ನನ್ನ ಗಡ್ಡ ಎರಡು ದಿನದಲ್ಲಿ ಡಮಾರ್ ಎಂದು ಹೇಳಿದ್ದಾರೆ. ಇದಕ್ಕೆ ಅಭಿಮಾನಿಗಳೆಲ್ಲ ಖುಷಿಯ ಸಂಕೇತವನ್ನು ಸೂಚಿಸಿದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ರಿಷ್ ಅವರು ವೃತ್ತಿ ಬದುಕಿನಲ್ಲೇ KGF ಒಂದು ವಿಶೇಷವಾದ ಚಿತ್ರ, ಇನ್ನೂ ಒಂದು ವಿಭಿನ್ನವಾದ ಚಿತ್ರ ಎಂದರೆ ತಪ್ಪಿಲ್ಲ. ಪ್ರಶಾಂತ್ ನೀಲ್ ರವರು ಅದ್ಭುತ ಕೆಲಸವನ್ನು KGF ಗಾಗಿ ಮಾಡಿದ್ದಾರೆ. ಇನ್ನು ರವಿ ಬಸ್ರವರು ಮೈ ನೋವು ಹೇಳಿಸುವಂತಹ ಸಂಗೀತವನ್ನು KGF ಚಿತ್ರಕ್ಕೆ ನೀಡುತ್ತಾ ಬಂದಿದ್ದಾರೆ. ಇನ್ನು KGF ಚಿತ್ರದಲ್ಲಿ ಎಂತೆಂತಹ ವಿಲನ್ ಗಳಿದ್ದಾರೆ, ಎಂತೆಂತಹ ಕಾರ್ಗಳನ್ನು ಉಪಯೋಗಿಸಲಾಗಿದೆ, ಎಂತೆಂತಹ ಸೆಟ್ ಗಳನ್ನು ಹಾಕಲಾಗಿದೆ ಎಂದು ನೀವು ಕೇಳಿದರೆ ನೋಡಿದರೆ ಖಂಡಿತ ಶಾಕ್ ಆಗುವ. ಮತ್ತು KGF ಚಿತ್ರದ ವಿಲನ್ ಗಳನ್ನು ನೋಡಿದರೆ ಎಂಥವರು ಸಹ ಭಯಭೀತರಾಗುತ್ತಾರೆ, ಏಕೆಂದರೆ KGF ಚಿತ್ರದ ವಿಲನ್ ಗಳೆಲ್ಲ 6.5 ಅಡಿ 7 ಅಡಿ ಘಟಾನುಘಟಿಗಳೇ. ಇನ್ನು ಅವರು ಅಜಾನುಬಾಹುಗಳು. ಮತ್ತು KGF ಚಿತ್ರ ಈ ತಿಂಗಳ ಕೊನೆಯಲ್ಲಿ ಟ್ರೈಲರ್ ಬಿಡುಗಡೆಯಾಗಲಿದೆ, ಹಾಗೆಯೇ ಸೆಪ್ಟೆಂಬರ್ ಕೊನೆಯ ವೀಕ್ನಲ್ಲಿ ಸಿನಿಮಾ ಬಿಡುಗಡೆಯಾಗಲಿದೆ ಎಂದು ಈಗಾಗಲೇ ಗಾಂಧಿನಗರದ ಮೂಲಗಳು ತಿಳಿಸಿವೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನಮಗೆ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಎಜಿ ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ಇಲ್ಲ, ಚಾನ್ಸ್ ಇಲ್ಲ, ನೋ ವೇ. ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಎಜಿ ಸ್ಟುಡಿಯೋಸ್ ಚಾನಲ್ಗೆ. ನಿಮ್ಗೆ ಯಾಕೆ ಬೇಕದು?